ಎಲ್ಲರೂ ನಮಸ್ಕಾರ. ನೀವು ನೋಡ್ತೀರಾ ರಾಕ್ ಕರ್ನಾಟಕ ಯೂಟ್ಯೂಬ್ ಸರ್. ನಾನೇ ಮನ ಆರಾಧನೆ. ಇವತ್ತಿನ ನೋಡಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ರೂಟರ್ ಅಪ್ಲಿಕೇಶನಲ್ಲಿ ಹೇಗೆ ಅನ್ಲಿಮಿಟೆಡ್ ಕಾಯಿನ್ಸನ್ನು ಅರ್ನ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ಸೊ ನೀವನಾದರೂ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಸರ್ ನೋಡ್ತಿರಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಹೀಗೆ ಮಾಡೋದ್ರಿಂದ ನಾ ಹಾಕೋ ಎಲ್ಲೆಡೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಒತ್ತಿ ನೋಡಿ, ಸ್ಟಾರ್ಟ್ ಮಾಡೋಣ. ಸೊ ಮೊದಲಾಗಿ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನೋಡಿ ಅದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಯೂಸ್ ಕೂಡ ಮಾಡ್ಬೋದು. ಸೊ ಅದ್ರ ಜೊತೆಗೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ವಿಡಿಯೋ ಅದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಜಾಯ್ನ್ ಕೂಡ ಆಗ್ಬೋದು. ಸೊ ಬನ್ನಿ ಒತ್ತಿ ನೋಡಿ, ಸ್ಟಾರ್ಟ್ ಮಾಡೋಣ. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಹೇಗೆ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋನು ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ವಿಡಿಯೋ ಕೂಡ ಮಾಡ್ಬೋದು. ಸೊ ಬನ್ನಿ ಒತ್ತಿ ನೋಡಿ, ಸ್ಟಾರ್ಟ್ ಮಾಡೋಣ. ಸೊ ಮೊದಲದಾಗಿ ನೋಡ್ತಿರ್ಬೋದಿಲ್ಲ ನೀವು. ಸೊ ನೀವು ಮೊದಲದಾಗಿ ನೋಡ್ತಿರ್ಬೋದಿಲ್ಲ ನೀವು ಮೇಲ್ಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಂತರ ನೋಡ್ತಿರ್ಬೋದಿಲ್ಲ ನಿಮಗೆ ಈ ಕಡೆ ಟಾಸ್ಕ್ ಅಂತ ಒಂದು ಆಪ್ಷನ್ ತೋರಿಸ್ತದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ತಿರ್ಬೋದಿಲ್ಲ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಆಲ್ ಆ್ಯಂಡ್ ವಿನ್ ಅಂತ ನೋಡ್ತಿರ್ಬೋದು ನಿಮಗೆ 825 ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಟಾಸ್ಕನ್ನು ಇಲ್ಲಿ ನಿಮಗೆ ಕಂಪ್ಲೀಟ್ ಮಾಡ್ತಾರೆ. ಸೊ ನೀವು ಹೀಗೆ ಮಾಡಿಬಿಟ್ಟು ಕೂಡ ಇಲ್ಲಿ ನೀವು ಕಾಯಿನ್ಸನ್ನು ಕೂಡ ಇಲ್ಲಿ ನೀವು ಜಾಸ್ತಿ ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ನೋಡ್ತಿರ್ಬೋದು, ಸೊ ಇಲ್ಲಿ ನೋಡ್ತಿರ್ಬೋದು ಅಪ್ಡೇಟ್ ಯುವರ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ನಿಮ್ಮೊಂದು ಪ್ರೊಫೈಲನ್ನು ಅಪ್ಡೇಟ್ ಮಾಡಿದ ನೋಡ್ತಿರ್ಬೋದು ನಿಮಗೆ 100 ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಾಚ್ ಸ್ಟ್ರೀಮ್ ಫಾರ್ 3 ಮಿನಿಟ್ಸ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ನೀವು 3 ಮಿನಿಟ್ಸ್ ಸ್ಟ್ರೀಮನ್ನು ನೀವು ವಾಚ್ ಮಾಡಿದ ನೋಡ್ತಿರ್ಬೋದು ನಿಮಗೆ 70 ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನೀವು ನೋಡ್ತಿರ್ಬೋದು ಗೇಮ್ಸನ್ನು ನೀವು ಇಲ್ಲಿ ನೀವು ಆಡಿದ್ರೆ ನೋಡ್ತಿರ್ಬೋದು ನಿಮಗೆ ಇಲ್ಲಿ 100 ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ನೀವು ಗೇಮ್ಸನ್ನು ಆಡಿಬಿಟ್ಟು 50 ಸ್ಕೋರ್ ಮಾಡಿದ್ರೆ ನೋಡ್ತಿರ್ಬೋದು ನಿಮಗೆ 100 ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಾಚ್ ವಿಡಿಯೋಸ್ ಫಾರ್ 2 ಮಿನಿಟ್ಸ್ ಅಂತ ಒಂದು ಆಪ್ಷನ್ ತೋರಿಸಿದೆ. ಸೊ ನೀವು ಇಲ್ಲಿ ನೀವು 2 ನಿಮಿಷ ವಿಡಿಯೋಸನ್ನು ವಾಚ್ ಮಾಡಿದ ನೋಡ್ತಿರ್ಬೋದು ನಿಮಗೆ 50 ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಾಚ್ 4 ರೀಲ್ಸ್ 30 ಕಾಯಿನ್ಸ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಜೊತೆಗೆ ನೀವು ಇಲ್ಲಿ ನೀವು 4 ರೀಲ್ಸನ್ನು ನೋಡಿದ್ರೆ ನೋಡ್ತಿರ್ಬೋದು ನಿಮಗೆ 30 ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೋಡ್ತಿರ್ಬೋದು ಗೆಟ್ ಡೈಲಿ ರಿಮೆಂಬರ್ ಅಂದರೆ ನೀವು ಡೈಲಿ ಈ ಒಂದು ಅಪ್ಲಿಕೇಶನ್ನು ನೀವು ಯೂಸ್ ಮಾಡ್ತಿದ್ರೆ ನೋಡ್ತಿರ್ಬೋದು ನಿಮಗೆ 50 ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಾಚ್ ಲೈವ್ ಗೇಮಿಂಗ್ ಸ್ಟ್ರೀಮ್ ಇನ್ 5 ಮಿನಿಟ್ಸ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಅಂದರೆ ಇಲ್ಲಿ ನೀವು ಗೇಮಿಂಗ್ ಲೈವ್ ಸ್ಟ್ರೀಮ್ ನೋಡಿದ್ರೆ ನೋಡ್ತಿರ್ಬೋದು ಇಲ್ಲಿ ನೀವು 5 ಮಿನಿಟ್ ನಿಮಗೆ 100 ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಾಚ್ ವಿಡಿಯೋಸ್ ಫಾರ್ 3 ಮಿನಿಟ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ನೀವು 3 ನಿಮಿಷಕ್ಕಿಂತ ಹೆಚ್ಚು ನೀವು ವಿಡಿಯೋಸನ್ನು ಈ ಒಂದು ಅಪ್ಲಿಕೇಶನ್ ನೋಡಿದ್ರೆ ನಿಮಗೆ 75 ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಾಚ್ 6 ರೀಲ್ಸ್ ಅಂತ ಇದೆ ಅಂದರೆ ನೀವು 6 ರೀಲ್ಸನ್ನು ನೀವು ನೋಡಿದ್ರೆ ನೋಡ್ತಿರ್ಬೋದು ನಿಮಗೆ 75 ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನೋಡ್ತಿರ್ಬೋದು ವಾಚ್ 8 ರೀಲ್ಸ್ ಅಂತ ಒಂದು ಆಪ್ಷನ್ ಇದೆ. ಅದು ಅಂದರೆ ನೀವು 8ಕ್ಕಿಂತ ಜಾಸ್ತಿ ರೀಲ್ಸ್ ನೋಡಿದ್ರೆ ನೋಡ್ತಿರ್ಬೋದು ನಿಮಗೆ ಇಲ್ಲಿ 75 ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ವಾಚ್ 12 ರೀಲ್ಸ್ ಅಂತ ಒಂದು ಆಪ್ಷನ್ ಇದೆ. ಅಂದರೆ ಇಲ್ಲಿ ನೀವು 12ಕ್ಕಿಂತ ಜಾಸ್ತಿ ರೀಲ್ಸ್ ನೋಡಿದ್ರೆ ನಿಮಗೆ 100 ಕಾಯಿನ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನೀವು ಹೀಗೆ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನಲ್ಲಿ ನೀವು ಈ ರೀತಿಯಾಗಿ ಟಾಸ್ಕನ್ನು ಕಂಪ್ಲೀಟ್ ಮಾಡಿಬಿಟ್ಟು ನೀವು ಕಾಯಿನ್ಸನ್ನು ಕೂಡ ನೀವು ಜಾಸ್ತಿ ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಯೂಸ್ ಕೂಡ ಮಾಡ್ಬೋದು. ಸೊ ಅದ್ರ ಜೊತೆಗೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗ್ಬಿಟ್ಟು ಜಾಯ್ನ್ ಕೂಡ ಆಗ್ಬೋದು. ಸೊ ಇಷ್ಟೇ ಇವತ್ತಿನ ನೋಡಿ, ಇವತ್ತಿನ ನೋಡಿ ಸ್ವಲ್ಪನಾದ್ರೆ ಇಷ್ಟ ಇದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಲೈಕ್ ಮಾಡಿ. ಮತ್ತೆ ಮುಂದಿನ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.